ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಎರಡನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಆದಿವಾಸಿ ನಗರದಲ್ಲಿ 28ನೇ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯರಾದ ಧರ್ಮಣ್ಣ ಹರಣ್ ಶಿಕಾರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಷಣ್ಮುಖ್ ಗುರಿಕಾರ್, ಬಿಜೆಪಿ ಅಣ್ಣಿಗೇರಿ ನಗರ ಘಟಕದ ಅಧ್ಯಕ್ಷರಾದ ಶಿವಾನಂದ ಹೊಸಳ್ಳಿ, ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಣ್ಣಿಗೇರಿ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ರಾಘವೇಂದ್ರ ರಾಮಗಿರಿ, ಎರಡನೇ ವಾರ್ಡಿನ ಪುರಸಭೆ ಸದಸ್ಯರಾದ ಶ್ರೀಮತಿ ಶೋಭಾ ಗೊಲ್, ಆದಿವಾಸಿ ಪಾರ್ದಿ ಹರಣ್ ಶಿಕಾರಿ ಸಮಾಜದ ಮುಖಂಡರುಗಳಾದ ಶಿವಮ್ಮ ರುದ್ರಪ್ಪ ಹರಣ್ ಶಿಕಾರಿ, ಧರ್ಮರಾಜ್ ಹರಣ್ ಶಿಕಾರಿ, ಬಸಣ್ಣ ಹರಣ್ ಶಿಕಾರಿ, ಚಂದ್ರು ಹರಣ್ ಶಿಕಾರಿ, ಕೃಷ್ಣ ಹರಣ್ ಶಿಕಾರಿ, ಬಸವರಾಜ್ ರುದ್ರಪ್ಪ ಹರಣ್ ಶಿಕಾರಿ, ನಾರಾಯಣ್ ಹರಣ್ ಶಿಕಾರಿ, ಶ್ರೀ ದೇವಮ್ಮ ಕಲ್ಲಪ್ಪ ಚೌಹಾನ್, ಶ್ರೀಮತಿ ಹೊನ್ನವ್ವ ಧರ್ಮರಾಜ್ ಹರಣ್ ಶಿಕಾರಿ, ಶ್ರೀಮತಿ ಅನ್ನಪೂರ್ಣ ಚಂದ್ರು ಹರಣ್ ಶಿಕಾರಿ, ರವಿ ರಾಠೋಡ್, ರಮೇಶ್ ಹರಣ್ ಶಿಕಾರಿ, ಸುರೇಶ್ ಹರಣ್ ಶಿಕಾರಿ, ಪ್ರಕಾಶ್ ಹರಣ್ ಶಿಕಾರಿ, ರಘು ಹರಣ್ ಶಿಕಾರಿ, ರಾಮು ಹರಣ್ ಶಿಕಾರಿ ಸೇರಿದಂತೆ ಆದಿವಾಸಿ ನಗರದ ಮಹಿಳೆಯರು ಹಾಗೂ ಯುವಕರು ಉಪಸ್ಥಿತರಿದ್ದರು.